ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ಬಿರಿಯಾನಿ ರೆಸಿಪಿ. ಅದು ಕೂಡ ಪ್ರಾನ್ಸ್ ಬಿರಿಯಾನಿ. ನಿಜವಾಗ್ಲೂ ಎಂಥ ಪ್ರಾನ್ಸ್ ಬಿರಿಯಾನಿ ನೀವು ತಿಂದಿರಲಿಕ್ಕಿಲ್ಲ, ಅಷ್ಟೊಂದು ಟೇಸ್ಟಾಗಿ ಮಾಡೋದನ್ನು ಇವತ್ತು ಹೇಳಿಕೊಡ್ತಾ ಇದ್ದೀನಿ. ಹಾಗೂ ತುಂಬ ಸುಲಭವಾಗಿ ಕೂಡ ಮನೆಯಲ್ಲಿ ತಿಂದವರು ಎಲ್ಲರೂ ಕೂಡ ಇದನ್ನು ಮರೆಯಲ್ಲ, ಯಾವಾಗಲೂ ನೆನ್ಪಿಡ್ತಾರೆ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಎಷ್ಟೊಂದು ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಅಂದರೆ, ನಾವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ತಿಂತೀವಿ ನೋಡಿ, ಅದಕ್ಕಿಂತಲೂ ಟೇಸ್ಟಾಗಿ ಬರುತ್ತೆ, ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೇಮ್ ನಾನು ಹೇಳುವ ರೀತಿಯಲ್ಲಿ ನೀವು ಮಾಡಿದರೆ. ಇಲ್ಲಿ ನಾನು 2 ಕೆಜಿಯಷ್ಟು ಪ್ರಾನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜ್. ಇದಕ್ಕೆ ನಾನು ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೀನಿ, ಕಸೂರಿ ಮೇಥಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಕಮ್ಮಿ ನೀವು ಎಷ್ಟು ಕೂಡ ಹಾಕ್ಬೋದು. ಹಸಿಮೆಣಸಿನಕಾಯಿ 1-4, ಚಿಲ್ಲಿ ಪೌಡರ್ 1-2 ಟೇಬಲ್ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ಸ್ಪೂನಷ್ಟು, ವೆನಿಗರ್ ಅಥವಾ ಲಿಂಬೆ ರಸ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು, ಸ್ವಲ್ಪ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ 1/2 ಗಂಟೆ ಹಾಗೆಯೇ ಬಿಡೋಣ. ಅಷ್ಟು ತನಕ ನಾವು ರೈಸ್ಗೆ ನೀರನ್ನೆಲ್ಲ ಇಟ್ಟರೆ ಆಯಿತು. ಓಕೆ, ಇನ್ನೊಂದು ಸೈಡಲ್ಲಿ ನಾನು 5 ಕಪ್ಪಷ್ಟು ಇಂಡಿಯಾ ಗೇಟ್ ದುಬಾರ್ ಬಾಸುಮತಿ ರೈಸನ್ನು ನೆನೆ ಹಾಕಿದ್ದೀನಿ. ಒಂದು ಅಗಲವಾದ ಪಾತ್ರೆ ತಗೊಳ್ಳಿ, ಅದರಲ್ಲಿ 1 ಕಪ್ಪಷ್ಟು ಎಣ್ಣೆಯನ್ನು ಹಾಕಿಲಿ, ಎಣ್ಣೆ ಸ್ವಲ್ಪ ಜಾಸ್ತಿ. ನಾವು ಮ್ಯಾರಿನೇಟ್ ಮಾಡಿದ ಪ್ರಾನ್ಸ್ ಉಂಟು ನೋಡಿ, ಅದನ್ನೀಗ ಸ್ವಲ್ಪ ಫ್ರೈ ಮಾಡಬೇಕು. ಜಾಸ್ತಿ ಓವರಾಗಿ ಫ್ರೈ ಮಾಡಲಿಕ್ಕಿಲ್ಲ, ಯಾಕೆಂದರೆ ಅದರ ಜ್ಯೂಸಿ ಎಲ್ಲ ಇರುತ್ತೆ ನೋಡಿ, ಆ ನೀರಿನಂಶ ಪ್ರಾನ್ಸ್ ಇದ್ದು ಡ್ರೈ ಆಗಬಾರ್ದು. ಹಾಗಾಗಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಮಾತ್ರ. ನೆನಪಿಡಿ, ಕೆಲವರು ಓವರಾಗಿ ಫ್ರೈ ಮಾಡ್ತಾರೆ, ಆ ರೀತಿ ಮಾಡಿಬಿಡಿ ಪ್ರಾನ್ಸನ್ನು ಯಾವತ್ತು. ಇವಾಗ ಇದನ್ನು ಸ್ವಲ್ಪ ನೋಡಿ ಈ ರೀತಿ ಫ್ರೈ ಮಾಡಿ. ಎಲ್ಲ ಪ್ರಾನ್ಸನ್ನು ನಾನಿಲ್ಲಿ ಹಾಕಿದ್ದೀನಿ, ಹಾಗೂ ಎಣ್ಣೆಯಲ್ಲಿ 1-2-3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ. 2-3 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ಲೈಸ್ ಮಾಡಿದ ಟೊಮೆಟೊ ಇತ್ತು ನೋಡಿ, 1-4 ಟೊಮೆಟೊವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿ. ತುಂಬ ಸಾಫ್ಟ್ ಆಗುವವರೆಗೂ ಟೊಮೆಟೊ ಇನ್ನು ವೆಯ್ಟ್ ಮಾಡಬೇಕಂತಿಲ್ಲ. 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ. ಓಕೆ, ಟೊಮೆಟೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಫ್ರೈಡ್ ಆನಿಯನ್ ಇರುತ್ತೆ ನೋಡಿ, 5 ಫ್ರೈಡ್ ಆನಿಯನನ್ನು ಇಲ್ಲಿ ನಾನು ಹಾಕಿದ್ದೀನಿ. ಟೋಟಲಾಗಿ 100 ನಾನು ಫ್ರೈ ಮಾಡಿ ಇಟ್ಟಿದ್ದೀನಿ, ಆದರೆ ಇಲ್ಲಿ ನಾನೀಗ 5 ಫ್ರೈಡ್ ಆನಿಯನ್ ಉಂಟು ನೋಡಿ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೂ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ಏನು ಮಾಡಿದ್ದೀನಿ, 1 ಫ್ರೈಡ್ ಆನಿಯನ್ ಹಾಗೂ 1/2 ಲೀಟ್ರ್ ಮೊಸರಿದೆ ನೋಡಿ, ಅದನ್ನು ಗ್ರೈಂಡ್ ಮಾಡಿದ್ದೀನಿ. ಚೆನ್ನಾಗಿ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ರೈಡ್ ಆನಿಯನ್ ಹಾಕಿ ಎಣ್ಣೆ ಎಲ್ಲ ಮೇಲೆ ಬಂದಮೇಲೆ ನಾವು ಆಮೇಲೆ ಇದನ್ನು ಹಾಕಬೇಕು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 1 ಒಳ್ಳೆ ಕುದಿ ಬರಲಿ ನೋಡಿ, ತಿಕ್ಕಾಗುತ್ತೆ ಈ ರೀತಿ ಗ್ರೇವಿ. ಆದಮೇಲೆ ಇದನ್ನು ಗ್ಯಾಸನ್ನು ಆಫ್ ಮಾಡಿ, ಬೇಕಿದ್ರೆ ಮೇಲ್ಕಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಮತ್ತೊಮ್ಮೆ ನೀವು ಸೇರಿಸ್ಬೋದು. ತುಂಬ ಚೆನ್ನಾಗಾಗತ್ತೆ ಈ ಬಿರಿಯಾನಿ ಮಸಾಲ, ಇವಾಗ ರೆಡಿಯಾಗಿದೆ. ಇನ್ನೊಂದು ಸೈಡಲ್ಲಿ ನಾನು ನೀರು ಕುದಿಸ್ಲಿಕ್ಕೆ ಇಟ್ಟಿದ್ದೆ ನೋಡಿ, ಅದು ಕೂಡ ಕುದಿ ಬರ್ತಾ ಉಂಟು. ಕುದಿ ಬಂದಿದ್ದೆ, ಇದಕ್ಕೆ ಇವಾಗ ಬಾಸ್ಮತಿ ರೈಸ್ ನೆನೆ ಹಾಕಿದ್ದೆ ನೋಡಿ, ಅದನ್ನು ಸೇರಿಸೋಣ. ಇಲ್ಲಿ ಬಾಸ್ಮತಿ ರೈಸ್ ಇದು ಮಾಡುವಾಗ ನಾನು ಯಾವುದೇ ರೀತಿಯಲ್ಲಿ ನಿಮಗೆ ಗರಂ ಮಸಾಲವನ್ನು ಹಾಕಲಿಲ್ಲ. ನಿಮಗೆ ಬೇಕಿದ್ರೆ ಹಾಕ್ಬೋದು, ನಾನಿಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ತಾ ಇಲ್ಲ. ಉಪ್ಪು ಹಾಗೂ 1 ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಬೇಕಿದ್ರೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಲೈಮ್ ಜ್ಯೂಸ್ ಹಾಕಿದ್ದೀನಿ 1. ಸರಿಯಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಹೊತ್ತಲ್ಲಿ ರೈಸ್ ಬೇಯುತ್ತೆ. ಬೆಂದಿದ್ದೆ ಇದನ್ನು ಸೋಸಿ ತೆಗೀರಿ. ರೈಸ್ ಬೇಯುವಾಗ ನೆನಪಿಡಿ, ಯಾವಾಗಲೂ ತುಂಬ ಜಾಗ್ರತೆ ಇರಿ, ಅದರ ಹತ್ತಿರನೇ ಇರಿ. ಸರಿಯಾಗಿ ಸ್ವಲ್ಪ ಇದಾಗಿದ್ದೆ ಇದನ್ನು ತೆಗೆದುಬಿಡಿ, ತುಂಬ ಓವರಾಗಿ ಬೇಯಿಸ್ಲಿಕ್ಕೆ ಬಿಡಬೇಡಿ. ಇವಾಗ ರೈಸ್ ಇಲ್ಲಿ ರೆಡಿಯಾಗಿದೆ, ಸೋಸಿ ನೀರೆಲ್ಲ ಹೋಗಿದೆ. ಆಮೇಲೆ ಇದಕ್ಕೆ ನಾನು ಇದೇ ರೈಸಿಗೆ ನಾನು 1 ಕಪ್ಪಷ್ಟು ಗೀಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಉಂಟು ನೋಡಿ ಫ್ರೈಡ್ ಆನಿಯನ್ ಹಾಗೂ ಗೀ ಅಥವಾ ಎಣ್ಣೆ ಯಾವುದು ಕೂಡ ನೀವು ಹಾಕ್ಬೋದು. ಇದು ಸ್ವಲ್ಪ ಜಾಸ್ತಿ ಇದಕ್ಕೆ, ಗೊತ್ತಾಯ್ತಲ್ಲ, ಯಾಕೆಂದರೆ ಪ್ರಾನ್ಸಲ್ಲಿ ಅಷ್ಟು ಫ್ಲೇವರ್ ಇರಲ್ಲ, ನಾವು ಮಸಾಲದಲ್ಲೇ ಫ್ಲೇವರ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ನೋಡಿದ್ದಿಲ್ಲ ಪ್ರಾನ್ಸ್ ಮಾಡುವಾಗ ಕೂಡ ಅದಕ್ಕೆ ಫ್ರೈಡ್ ಆನಿಯನ್ ಜಾಸ್ತಿ ಹಾಕಿದ್ದೀನಿ. ಪ್ರಾನ್ಸ್ ಸಣ್ಣ ಸಣ್ಣದು, ಅದು ಅಷ್ಟು ಸಾಕಾಗೋದಿಲ್ಲ, ಹಾಗಾಗಿ ಮಸಾಲ ನಾವು ಜಾಸ್ತಿ ಸೇರಿಸ್ಲಿಕ್ಕಿರುತ್ತೆ ಇದಕ್ಕೆ. ಈಗ ಗೀ ಹಾಕಿ ಮೆಲ್ಲ ಮೆಲ್ಲನೆ ಇದನ್ನು ಮಿಕ್ಸ್ ಮಾಡಿದ್ದೀನಿ, ನೋಡ್ಬೋದು ನೀವು. ಆಮೇಲೆ ಇದಕ್ಕೆ 1-4 ಫ್ರೈಡ್ ಆನಿಯನ್ನು ಸೇರಿಸಿದ್ದೀನಿ, ಹಾಗೂ ಮೆಲ್ಲನೆ ಇದನ್ನು ಮಿಕ್ಸ್ ಮಾಡಬೇಕು.
ಎಣ್ಣೆ ಅಥವಾ ಘೀ ಯಾವುದು ಕೂಡ ಕರೆಕ್ಟಾಗಿ ಹಾಕಿ ಇದಕ್ಕೆ, ಯಾಕೆಂದರೆ ತುಂಬ ಅಂಟಂಟು ಬರಬಾರ್ದು. ರೈಸ್ ಸ್ವಲ್ಪ ಆಯಿಲಿ ಆಯಿಲಿ ಇರಬೇಕು. ಇವಾಗ ನೋಡಿ ಈ ರೀತಿ ಬಂದಿದೆ ರೈಸ್, ತುಂಬ ಸೂಪರಾಗಿದೆ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಕೆಳಗಡೆ ನಾನು ತುಪ್ಪ ಹಾಕಿ ಗ್ರೀಸ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಲೇಯರ್ ಲೇಯರಾಗಿ ಫಸ್ಟಿಗೆ ನಾನು ರೈಸ್ ಹಾಕ್ತೀನಿ, ಆಮೇಲೆ ಸ್ವಲ್ಪ ಇದಕ್ಕೆ ಎಂತ ಹೇಳ್ತಾರೆ ಕೇಸರಿ ಕಲರ್ ಇರುತ್ತೆ ನೋಡಿ, ಅದನ್ನು ಹಾಕಿದ್ದೀನಿ. ಮೇಲ್ಗಡೆಯಿಂದ ನೋಡಿ ಇನ್ನೊಂದು 1 ಟೇಬಲ್ಸ್ಪೂನ್ ತುಪ್ಪ ಕೂಡ ಹಾಕ್ತಾ ಇದ್ದೀನಿ. ನಾನು ಹೇಳಿದೆ ನೋಡಿ, ಇದಕ್ಕೆ ಫ್ರೈಡ್ ಆನಿಯನ್ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ಮಸಾಲ ರೆಡಿ ಮಾಡಿದ್ದೆ ನೋಡಿ, ಪ್ರಾನ್ಸಿದ್ದು, ಅದು ಕೂಡ ಸೇರಿಸ್ತಾ ಇದ್ದೀನಿ. ಇದೇ ರೀತಿ ನೀವು 2-3 ಲೇಯರ್ ಅಥವಾ 1-2 ಲೇಯರ್ ಯಾವ ರೀತಿ ನಿಮಗೆ ಬೇಕೋ ಆ ರೀತಿ ಮಾಡ್ಬೋದು. ನಾನಿಲ್ಲಿ ಕರೆಕ್ಟಾಗಿ 2 ಲೇಯರ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೊಮ್ಮೆ ರೈಸನ್ನು ಸೇರಿಸಿದ್ದೀನಿ, ಸೇಮ್ ಅದೇ ರೀತಿ ಮಾಡ್ತೀನಿ. ತುಪ್ಪವನ್ನು ಸ್ವಲ್ಪ ಹಾಕ್ತೀನಿ, ಕೇಸರಿ ಹಾಲನ್ನು ಹಾಕ್ತೀನಿ, ಫ್ರೈಡ್ ಆನಿಯನ್ ಹಾಕ್ತೀನಿ, ಆಮೇಲೆ ಬೇಕಿದ್ದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು ಇದಕ್ಕೆ. ಹಾಗೂ ಇನ್ನೂ ಕೂಡ ನಿಮಗೆ ಸ್ವಲ್ಪ ಚೆನ್ನಾಗಿ ಬೇಕಿದ್ದರೆ ನೀವು ಬಿರಿಯಾನಿ ಮಸಾಲ ಇದೆ ಆದರೆ ಬಿರಿಯಾನಿ ಮಸಾಲ ಕೂಡ ಪ್ರಾನ್ಸ್ ಮಾಡುವ ಟೈಮಲ್ಲೇ ಹಾಕ್ಬೋದು. ಓಕೆ, ಇವಾಗ ಪ್ರಾನ್ಸ್ ಹಾಕ್ತಾ ಇದ್ದೀನಿ ನೋಡಿ. ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ನಾನು ಇದಕ್ಕೆ, ಹಾಗೂ ಫ್ರೈಡ್ ಆನಿಯನನ್ನು ಕೂಡ ಹಾಕ್ತೀನಿ ಇದಕ್ಕೆ. ಫ್ರೈಡ್ ಆನಿಯನ್ ಕೂಡ ಮೇಲ್ಗಡೆಯಿಂದ ಸ್ವಲ್ಪ ಹಾಕಿದ್ದೀನಿ. ಓಕೆ, ಇವಾಗ ಇದನ್ನು ಮುಚ್ಚಿಡೋಣ. ಜಾಸ್ತಿ ದಮ್ ತೆಗಿಬೇಡಿ, ತುಂಬ ಹೊತ್ತು ಡ್ರೈ ಆಗುತ್ತೆ. ಹಾಗಾಗಿ 1 ನಿಮಿಷ ಅಥವಾ 2 ನಿಮಿಷ ಗ್ಯಾಸ್ ಮೇಲೆ ಹಾಗೆಯೇ ಬಿಡಿ, ಸ್ವಲ್ಪ ಮೆಲ್ಲನೆ ಇಟ್ಟು ಸಾಕು. ಇವಾಗ ಇಲ್ಲಿ ಘಮ ಘಮ ಅನ್ನಿಸುವ ಬಿರಿಯಾನಿ ರೆಡಿಯಾಗಿದೆ. ಆ ಜ್ಯೂಸಿ ಫ್ಲೇವರ್ ಕೂಡ ಹಾಗೆ ಇದೆ, ಗ್ರೇವಿ ಕೂಡ ನೋಡ್ಬೋದು, ಗ್ರೇವಿ ಗ್ರೇವಿ ಆಗಿದೆ, ಡ್ರೈ ಆಗಲಿಲ್ಲ. ರೈಸ್ ಕೂಡ ನೋಡ್ಬೋದು ಫ್ಲೇವರ್ಫುಲ್ ಆಗಿದೆ, ಹಾಗೂ ಸ್ವಲ್ಪ ಗ್ರೀಸಿ ಗ್ರೀಸಿ ಅಂದರೆ ಎಣ್ಣೆ ತುಪ್ಪ ತುಪ್ಪ ರೀತಿ ಕಾಣ್ತಾ ಉಂಟು ನೋಡ್ಬೋದು. ಈ ರೀತಿ ಬರಬೇಕು, ಡ್ರೈ ಡ್ರೈ ಆಗಬಾರ್ದು, ಸೂಪರ್ ಆಗುತ್ತೆ. ನಾನು ಹೇಳಿದ ರೀತಿಯಲ್ಲೇ ನೀವು ಟ್ರೈ ಮಾಡಿ, ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ಓಕೆ, ತುಂಬ ಸಿಂಪಲಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ. ಎಕ್ಸ್ಟ್ರಾ ಓವರಾಗಿ ಯಾವುದೇ ಮಸಾಲ ಇದಕ್ಕೆ ಹಾಕಲಿಲ್ಲ. ಇದಕ್ಕೆ ಫ್ರೈಡ್ ಆನಿಯನ್ ಹಾಗೂ ತುಪ್ಪ ಸ್ವಲ್ಪ ಜಾಸ್ತಿ ಬಿಟ್ಟರೆ ಬೇರೆ ಯಾವುದು ಮಸಾಲ ಜಾಸ್ತಿ ಇಲ್ಲ ನೋಡ್ಬೋದು. ಎಷ್ಟು ನೋಡಿ ಸಾಫ್ಟ್ ಸಾಫ್ಟಿಯಾಗಿ ಯಾವ ರೀತಿ ಇದೆ ಇದು ಅಂತ ಹೇಳಿ, ಡ್ರೈ ಕೂಡ ಇಲ್ಲ, ತುಂಬ ಟೇಸ್ಟ್ ಆಗುತ್ತೆ ಇದು. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರೂ ಕೂಡ ಹಂಚಿ ತಿನ್ನಿ. ಯಾವಾಗಲೂ ನೆನಪಿಡ್ತಾರೆ, ವಾವ್ ನೀನು ಅವತ್ತೊಂದು ಮಾಡಿದ ಬಿರಿಯಾನಿ ಸೂಪರ್ ಇತ್ತು ಅಂತ ಹೇಳಿ. ತುಂಬ ಚೆನ್ನಾಗಾಗಿದೆ, ನಿಜ ಹೇಳ್ತಾ ಇದ್ದೀನಿ. ನನಗೆಂದು ತುಂಬ 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 ಇಷ್ಟ ಆಯಿತು, ನಮ್ಮ ಮನೆಯಲ್ಲಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಮಾಡಿ ಎಲ್ಲರೂ. ಓಕೆ, ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.